ಕನ್ನಡ ಜನಪದ ಪರಿಷತ್ತು ತಾಲೂಕು ಘಟಕ ಹುಕ್ಕೇರಿ ಶ್ರೇಷ್ಠ ಜನಪದ ಕಲಾ ಸಿಂಧೂರ ಪ್ರಶಸ್ತಿ ಪುರಸ್ಕೃತ ಮತ್ತು ಹಿರಿಯ ನಾಗರಿಕರಿಗೆ ಅಮೃತ ಮಹೋತ್ಸವ ಕಾರ್ಯಕ್ರಮ ಜರುಗಿಸಲಾಗುವುದೆಂದು ಪರಿಷತ್ ಅಧ್ಯಕ್ಷ ಸುಭಾಷ್ ನಾಯಕ್ ಹೇಳಿದರು. ನಗರದ ಹೃದಯ ಭಾಗದಲ್ಲಿರುವ ತುರುಬಂದಿ ಬಯಲು ರಂಗಮಂದಿರದಲ್ಲಿ ಬುಧವಾರ 29 ಸೆಪ್ಟೆಂಬರ್ ಅಂದು ಸಂಜೆ 4 ಗಂಟೆಗೆ ಕಾರ್ಯಕ್ರಮ ಉದ್ಘಾಟನೆಗೊಳ್ಳಲಿದೆ. ಜಿಲ್ಲೆಯ ಸ್ವಾಮೀಜಿಯವರು, ರಾಜಕಾರಣಿಗಳು ಸೇರಿದಂತೆ ಜನಪದ ಕಲಾವಿದ ಹನುಮಂತ್ ಲಮಾನಿ, ಸವದತ್ತಿ ಜನಪದ ಕಲಾವಿದೆ ಲಕ್ಷ್ಮೀ ಅರಿಬೆಂಚಿ, ಹುಲ್ಲೋಳಿಯ ಸನ್ನಾಟ ಕಲಾವಿದ ಭೀಮಪ್ಪ ಹುದ್ದಾರ್ ಸೇರಿದಂತೆ ಅನೇಕ ಕಲಾಪೋಷಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಕಲಾವಿದರು, ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಬೇಕೆಂದು ಮನವಿ ಮಾಡಿದರು. ಎಲ್ಲರಿಗೂ ನಮಸ್ಕಾರ. ಕನ್ನಡ ಜಾನಪದ ಪರಿಷತ್ ತಾಲೂಕಾ ಘಟಕ ಹುಕ್ಕೇರಿ ನಾಳೆ 29/9/2021 ಉದ್ಘಾಟನೆಗೊಳ್ಳುತ್ತಿದ್ದು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಜರುಗುತ್ತಾ ಇದ್ದು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಸರೆಗಮ ಪ ವಿಜೇತ ಹನುಮಂತ್ ಲಮ್ಮಾನಿಯವರು ಈ ಕಾರ್ಯಕ್ರಮ ಆಯಿತು. ಅವರು ಪ್ರಶಸ್ತಿಯನ್ನು ಪುರಸ್ಕರಿಸ್ತಾ ಇದ್ದಾರೆ. ಅದರ ಜೊತೆಗೆ ಲಕ್ಷ್ಮೀ ಅರಬೆಂಚಿ ಹಾಗೂ ಭೀಮಪ್ಪ ಹುದ್ದಾರ್ ಅವರು ಕಲಾವಿದರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ತಮ್ಮ ಪ್ರಶಸ್ತಿಗಳನ್ನು ಪಡಿತಾ ಇದ್ದಾರೆ ಪ್ರಥಮವಾಗಿ ಇಲ್ಲಿ. ಆನಂತರ ಈ ಕಾರ್ಯಕ್ರಮಕ್ಕೆ ಅನೇಕ ಜಾನಪದ ಕಲಾವಿದರು ಹುಕ್ಕೇರಿ ತಾಲೂಕಿನ, ಮತ್ತೊಮ್ಮೆ ವಿಶೇಷವಾಗಿ ಹೇಳೋದಂದ್ರೆ ಹುಕ್ಕೇರಿ ತಾಲೂಕಿನಲ್ಲಿ ಇರುವಂತಹ ಎಲ್ಲ ಜಾನಪದ ಕಲಾವಿದರು ತಾವು ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಮತ್ತು ನಾವು ಇಲ್ಲಿ ಸದಸ್ಯತ್ವ ಅಭಿಯಾನವನ್ನ ತಾಲೂಕಿನ ಜನಪದ ಕಲಾವಿದರ ಸದಸ್ಯತ್ವ ಅಭಿಯಾನವನ್ನ ಪ್ರಾರಂಭಿಸ್ತಾ ಇದ್ದು ಕೂಡಲೇ ತಾವು ಈ ಒಂದು ವಾರ ಎರಡು ವಾರದ ಒಳಗಾಗಿ ಹುಕ್ಕೇರಿಯಲ್ಲಿ ನಮ್ಮನ್ನ ಸಂಪರ್ಕಿಸಿ ಈ ತಮ್ಮ ಹೆಸರುಗಳನ್ನು ನೋಂದಾಯಿಸಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ಇಲ್ಲಿ ಸದಸ್ಯತ್ವ ಪಡೆದುಕೊಂಡು ನಾವು ಅಧ್ಯಕ್ಷರು ಹಾಗೂ ನಮ್ಮ ಎಲ್ಲ ಪದಾಧಿಕಾರಿಗಳು ನಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ತಾ ಇದ್ದೇವೆ. ಕಾರಣ ಎಲ್ಲ ತಾಲೂಕಿನಲ್ಲಿ ಇರುವಂತಹ ಕಲಾವಿದರು ನಮ್ಮನ್ನು ಕೂಡಲೇ ಸಂಪರ್ಕಿಸಬೇಕು. ಸಂಪರ್ಕಿಸುವ ವಿಳಾಸ 8660057488 8660057488. ನಮಸ್ಕಾರ. ಈ ಸಂದರ್ಭದಲ್ಲಿ ಸುಭಾಷ್ ನಾಯಕ್, ಶಿವಾನಂದ ಜರ್ಲಿ, ಡಾಕ್ಟರ್ ವಿಜಯಮಲ ನಾಗನೂರಿ ಮಾತನಾಡಿದರು. ಜಾನಪದ ಪರಿಷತ್ ಉದ್ಘಾಟನಾ ಹುಕ್ಕೇರಿಯಲ್ಲಿ 29ನೇ ತಾರೀಕು ಬುಧವಾರ ಸಾಯಂಕಾಲ 6 ಗಂಟೆಗೆ ಜರುಗಲಿದ್ದು ಈ ಕಾರ್ಯಕ್ರಮಕ್ಕೆ ಸುತ್ತಲಿನ ಎಲ್ಲ ಕಲಾವಿದರು ಆಗಮಿಸಬೇಕಂತ ನಮ್ಮ ಜಾನಪದ ಹುಕ್ಕೇರಿ ಘಟಕದ ವತಿಯಿಂದ ಕಳಕಳಿಯಿಂದ ಕೇಳಿಕೊಳ್ತಾ ಅಲ್ಲಿ ಕಾರ್ಯಕ್ರಮದಲ್ಲಿ ಕಲಾಸಿಂಧೂರ ಪ್ರಶಸ್ತಿ ಪ್ರದಾನವನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ಆ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯ ಮಟ್ಟದ ಕಲಾವಿದರಿಗೆ ಈ ಪ್ರಶಸ್ತಿಯನ್ನು ಕೊಡಲಾಗುತ್ತದೆ. ಆ ಕಾರ್ಯಕ್ರಮಕ್ಕೆ ರಾಜ್ಯಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ಅನೇಕ ಹಿರಿಯರು, ಗಣ್ಯಾಧಿಗಣ್ಯರು ಹಾಗೂ ಹುಕ್ಕೇರಿ ನಗರದ ಎಲ್ಲ ರಾಜಕೀಯ ಧುರೀಣರು ಆಗಮಿಸುತ್ತಿದ್ದು ಈ ಕಾರ್ಯಕ್ರಮವನ್ನು ಹುಕ್ಕೇರಿ ತಾಲೂಕಿನ ಎಲ್ಲ ಕಲಾವಿದರು ಉಪಯೋಗ ತಗೋಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ನಾನು ಕೇಳ್ಕೊಳ್ತೇನೆ. ದಿನಾಂಕ 29/9/2021 ಹುಕ್ಕೇರಿ ತಾಲೂಕಿನೊಳಗ ಕನ್ನಡ ಜನಪದ ಪರಿಷತ್ ಘಟಕ ಉದ್ಘಾಟನೆಗೊಳ್ಳಲಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಹುಕ್ಕೇರಿ ತಾಲೂಕಿನ ಎಲ್ಲ ಜನಪದ ಕಲಾ ಬಳಗಕ್ಕೆ ನಾವು ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಜೊತೆಗೆ ರಾಜ್ಯದಿಂದ, ಜಿಲ್ಲಾ ಮಟ್ಟದಿಂದ, ಹೋಬಳಿಗಳಿಂದ ಎಲ್ಲ ಜನಪದ ಆಸಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಜೊತೆಗೆ ತಾವು ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿರತಕ್ಕಂಥ ಸ್ಥಳ ಹುಕ್ಕೇರಿ ತಾಲೂಕಿನ ಹಳ್ಳಕ್ಕೇರಿ ತುರುಮಂದಿ ರಂಗಮಂದಿರದಲ್ಲಿ ಈ ಕಾರ್ಯಕ್ರಮವು ಭವ್ಯವಾಗಿ ಉದ್ಘಾಟನೆಗೊಳ್ಳಲಿದ್ದು ಎಲ್ಲರೂ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಸಾಯಂಕಾಲ 4 ಗಂಟೆಗೆ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಕನ್ನಡ ಜನಪದ ಪರಿಷತ್ನ ಅಧ್ಯಕ್ಷ ಸುಭಾಷ್ ನಾಯಕ್, ಕನ್ನಡ ಜನಪದ ಪರಿಷತ್ ಸಂಚಾಲಕ ಶಿವಾನಂದ ಜಿರ್ಲಿ, ಡಾಕ್ಟರ್ ರಾಜು ಕಿರಣಿಗಿ, ಕೆಎ ಬಡಿಗೇರ್, ರಾಜು ಬಾಗಲಕೋಟ್, ಲೀಲಾವತಿ ರಜಪೂತ್, ಡಾಕ್ಟರ್ ಮಹಾನಂದ ಹಿರೇಮಠ್, ಡಾಕ್ಟರ್ ವಿಜಯಮಾಲಾ ನಾಗನೂರಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.